ನಾವು ಜಾರಿಗೆ ತಂದ್ರೆ ಪ್ರತಿ ಕುಟುಂಬಗಳಿಗೆ ಅನುಕೂಲಗಳಾಗ್ತಕ್ಕಂಥದ್ದು ಇವತ್ತು ಏನು ಒಂದು ಕಾರ್ಯಕ್ರಮಗಳು ಅತ್ಯಂತ ಉತ್ತಮವಾದ ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮವನ್ನು ಜಾರಿಗೆ ತಂದ್ರೆ ಯಾಕೆ ನಾನು ದೂರ ನಿಂತ್ಕೊಂಡ್ರಿ? ದೂರ ಯಾಕೆ ನಿಂತ್ಕೊಂಡ್ರಣ್ಣ? ಯಾಕೆ ನಾನು ದೂರ? ನಾನು ವಾಯುದ್ಧ ಕಾಣ್ತಾ ಇರುವ ಅಂತ ಹೇಳಿ ನಾನು ಇವತ್ತು ಇಡೀ ರಾಜ್ಯದ 22 ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಸುಮಾರು 120 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮದ ಒಂದು ತಿಳುವಳಿಕೆಯನ್ನು ನಾಡಿನ ಜನತೆಗೆ ಮೂಡಿಸಿ ಸ್ವತಂತ್ರವಾದ ಜನತೆಯ ಒಂದು ಸಂತಾಪವನ್ನು ತರಲಿಕ್ಕೆ ನೀನು ಹೊರಟಿದ್ದೇನೆ. ಎಲ್ಲರನ್ನು ಪ್ರತಿ ಕಾರ್ಯಕ್ರಮ ಮೊದಲಿಂದು ವಿಭಾಗದಲ್ಲಿ ಅತ್ಯಂತ ಹೆಚ್ಚಿನ ಬಹುಮತಗಳನ್ನು ಕೊಟ್ಟು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ. ನಮ್ಮಗಳನ್ನ ನಿಮ್ಮ ಕುಟುಂಬದ ಮಕ್ಕಳ ರೀತಿಯಲ್ಲಿ ನಮ್ಮನ್ನು ಬೆಳೆಸಿದ್ದೀರಿ. ನಾವು ಅದೇ ರೀತಿಯಲ್ಲಿ ನಿಮ್ಮ ಕಷ್ಟದಲ್ಲಿ ನಾವು ಬದುಕಿರುವವರು ನಿಮ್ ಜೊತೆಯಲ್ಲೇ ಇರ್ತಕ್ಕಂಥ ಎಷ್ಟೇ ಸಮಾಜದ ಬಡವರ ಬಗ್ಗೆ ಇಡೀ ರಾಜ್ಯದ ಬಗ್ಗೆ ಗಮನ ಹರಿಸಿದ್ರು ನನ್ನನ್ನ ಬೆಳೆಸಿರ್ತಕ್ಕಂಥ ನನಗೆ ರಾಜಕೀಯವಾಗಿ ಶಕ್ತಿ ತುಂಬಿರ್ತಕ್ಕಂಥ ನಿಮ್ಮಗಳನ್ನ ಮರೆಯತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಆಶೀರ್ವಾದವನ್ನ ಇವತ್ತೇನು ಕೋರ್ಲಿಕ್ಕೆ ಬಂದಿದ್ದೇನೆ. ನನ್ನ ಮುಂದಿನ ಹೋರಾಟಕ್ಕೆ ನಿಮ್ಮ ಆಶೀರ್ವಾದವೇ ಶ್ರೀರಕ್ಷೆ ಅಂತ ಹೇಳಿ ಆ ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಮಾತು ಅನಿತಾ ಕುಮಾರಸ್ವಾಮಿ ಅವರು ಆರೋಳಿಗೆ ಬಂದು ಜಾಯಿನ್ ಆಗ್ತಿರೋ ಸ್ವಲ್ಪ ಬೇರೆ ಕೆಲಸ ಇತ್ತು. ಪಾಪ ಅವಳು ಎಲ್ಲ ನಿಮ್ಮ ಕಷ್ಟ ಸುಖದಲ್ಲಿ ಪ್ರಾಮಾಣಿಕವಾಗಿ ಒಬ್ಬ ಹೆಣ್ಣು ಮಗಳ ನಿಮ್ಮ ಒಂದು ಬೇಡಿಕೆಗಳನ್ನ ಜಾರಿ ತರ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ಏನ್ ಕೆಲಸ ಮಾಡಿದ್ದಾರೆ. ಕಾರ್ಯಕರ್ತರುಗಳ ಒಂದು ಅಭಿಮಾನಕ್ಕೆ ಕಾರ್ಯಕರ್ತರುಗಳ ಒಂದು ಅಭಿಮಾನಕ್ಕೋಸ್ಕರವಾಗಿ ಇವತ್ತು ಎಲ್ಲ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಾನು ಹೇಳಿರ್ತಕ್ಕಂಥದ್ದು ಇಷ್ಟೇ, ಪ್ರೀತಿ ವಿಶ್ವಾಸದಲ್ಲಿ ನಮ್ಮ ಜನಗಳ ಒಂದು ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿ ನಡ್ಕೊಳ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಲೋಪಗಳನ್ನ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಜನರ ಜೊತೆ ಇರಬೇಕು ಅಂತಕ್ಕಂಥ ಹೇಳಿದ್ದಾರೆ. ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಶುಭ ಹಾರೈಸಿ ಮಾತು ಮುಗಿಸ್ತೇನೆ. ಜೈ ಜೈ ಕೃಷ್ಣ.